ಹಾಯ್ ಫ್ರೆಂಡ್ಸ್, ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತಿನ ಒಂದು ಸ್ಪೈಸಿ ಆದಂತಹ ಚಿಕನ್ ರೆಸಿಪಿ, ಚಿಕನ್ ಫ್ರೈ. ಸೊ ಈಸಿಯಾಗಿ ಮನೆಯಲ್ಲೇ ನಾವು ಯಾವ ರೀತಿ ಚಿಕನ್ ಫ್ರೈಯನ್ನು ಮಾಡ್ಕೊಳ್ಳೋದಂತ ನೋಡೋಣ. ಇದು ಅನ್ನ ರಸಂ ಜೊತೆಗೆ ಬೇಳೆ ಸಾರು ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇದನ್ನು ಮಾಡಲಿಕ್ಕೆ ನಾನು ಅರ್ಧ ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ, ವಿತ್ ಬೋನ್ ಇರೋದು. ತೊಳೆದ್ಬಿಟ್ಟು ಡ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ, ಮೀಡಿಯಂ ಗಾತ್ರದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದು ಪೀಸು ಮೀಡಿಯಂ ಗಾತ್ರದಲ್ಲಿ ಇದೆ ನೋಡಿ. ಸೊ ಇದನ್ನು ಮಾಡಲಿಕ್ಕೆ ಫಸ್ಟಿಗೆ ಮಸಾಲ ರೆಡಿ ಮಾಡ್ಕೊಳ್ಬೇಕು. ಒಂದು ಪ್ಯಾನ್ಗೆ 2 ಇಂಚು ಚಕ್ಕೆ ಹಾಗೆ ಈ ರೀತಿ ತುಂಡು ಮಾಡಿ ಹಾಕ್ಕೊಳ್ಳಿ. ಹಾಗೆ 1 ಏಲಕ್ಕಿ, ಹಾಗೆ 4 ಲವಂಗ ಮಸಾಲೆಗೆ ಇಷ್ಟು ಹಾಕ್ಕೊಂಡು, ಇದಕ್ಕೆ 1/2 ಟೀಸ್ಪೂನಷ್ಟು ಮೆಣಸು, ಕಾಳುಮೆಣಸು, ಹಾಗೆ 1 ಟೇಬಲ್ಸ್ಪೂನು ಧನಿಯಾ, 1/2 ಟೀಸ್ಪೂನು ಜೀರಿಗೆ, ಹಾಗೆ 1/2 ಟೀಸ್ಪೂನು ಸೋಂಪು ಕಾಳು. ಶಾಜೀರ ಬೇಕು ಅಂದರೆ ಅದನ್ನು ಕೂಡ ಫ್ಲೇವರಿಗೆ ಹಾಕ್ಕೊಳ್ಬೋದು, ಇದ್ದರೆ ಹಾಕ್ಕೊಡಿ, ಇಲ್ಲ ಅಂತ ಹೇಳಿದರೆ ಬೇಡ. ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗುಂಟೂರು ಮೆಣಸಿನಕಾಯನ್ನು ಆ್ಯಡ್ ಮಾಡಿ. ನಾನಲ್ಲಿ 10 ಗುಂಟೂರು ಮೆಣಸಿನಕಾಯನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಸ್ಪೈಸಿಯಾಗೇ ಮಾಡ್ಕೊಳ್ಳೋ ಕಾರಣಕ್ಕೆ ಖಾರ ಕಡಿಮೆ ತಿಂತೀನಿ ಅಂದರೆ ಇನ್ನೂ ಕಡಿಮೆ 1 ಮೆಣಸಿನಕಾಯಿ ಕೂಡ ಹಾಕ್ಕೊಳ್ಬೋದು. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಕಾಳೆಲ್ಲ ಸ್ವಲ್ಪ ಕೆಂಪಾಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ ಇಷ್ಟು ಕಲರ್ ಚೇಂಜ್ ಆಗ್ತಾ ಬರಲಿ. ಈ ಟೈಮಲ್ಲಿ ಫ್ಲೇಮ್ ಆಫ್ ಮಾಡಿ ಅದೇ ಪಾತ್ರೆಯಲ್ಲಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಸ್ವಲ್ಪ ತಣ್ಣಗಾದರೆ ನೀಟಾಗಿ ಪೌಡರ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ. ಸ್ವಲ್ಪ ತಣ್ಣಗಾದಮೇಲೆ ಒಂದು ಚಟ್ನಿ ಜಾರು ಇಟ್ಕೊಂಡು ಫ್ರೈ ಮಾಡಿಟ್ಕೊಂಡಿರುವಂಥ ಕಾಳು ಮತ್ತು ಮೆಣಸಿನಕಾಯಿ ಹಾಕ್ಬಿಟ್ಟು ನೀರೇನು ಹಾಕ್ಕೊಳ್ಳದೆ ಸ್ವಲ್ಪ ತರ್ತರಿಯಾಗಿ ಈ ರೀತಿ ಪೌಡರ್ ಮಾಡ್ಕೊಳ್ಳಿ. ನೈಸ ಪೌಡರ್ ಬೇಡ, ಈ ರೀತಿ ತರ್ತರಿಯಾಗಿ ಪೌಡರ್ ಇರಲಿ. ಇವಾಗ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ 2 ಟೇಬಲ್ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಈ ರೆಸಿಪಿ ಅಂತೇನು. ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ದೊಡ್ಡದಾಗಿರುವಂಥ 1 ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತೇನೆ. ಈ ರೀತಿ ಫ್ರೈಗಳಿಗೆ ಅಥವಾ ಡ್ರೈಗಳಿಗೆ ರೋಸ್ಟ್ಗಳಿಗೆ ಎಣ್ಣೆ ಮತ್ತು ಇದು ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಬೇಕು, ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದು ಒಂದು ಕಡೆ ಫ್ರೈ ಆಗ್ತಾ ಇರಲಿ, ಇನ್ನೊಂದು ಕಡೆ 1 ಇಂಚು ಹಸಿ ಶುಂಠಿ ಹಾಗೆ 1 ಗಡ್ಡೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಕ್ರಶ್ ಮಾಡ್ಕೊಳ್ಳೋಣ. ಈ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಕ್ಕಿಂತ ಈ ಫ್ರೈಗಳಿಗೆ ಈ ರೀತಿ ಕ್ರಶ್ ಮಾಡಿ ಹಾಕ್ಕೊಳ್ಳೋದು ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ಮಧ್ಯೆ ಬಾಯಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಸಿಗ್ತಾ ಇರುತ್ತೆ. ಸೊ ತುಂಬ ಟೇಸ್ಟ್ ಅನಿಸುತ್ತೆ. ಈ ರೀತಿ ಕ್ರಶ್ ಮಾಡಿಕೊಂಡು ಇವಾಗ ಕ್ರಶ್ ಮಾಡಿರುವಂಥ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಈ ಕಡೆ ಫ್ರೈ ಆಗ್ತಿದೆ ಅಲ್ಲ ಆನಿಯನು, ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಒಂದು 10-15 ಎಲೆಯಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಅಷ್ಟೇ, ಈ ಡ್ರೈಗಳಿಗೆ ಹಾಗೆ ಫ್ರೈಗಳಿಗೆ ರೋಸ್ಟ್ಗಳಿಗೆ ಈ ರೀತಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಕ್ರಂಚಿ ಕ್ರಂಚಿಯಾಗಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಈ ಟೈಮಲ್ಲಿ 2 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಚಿಕನ್ ತೊಳೆದಿಟ್ಟಿರುವಂಥ ಚಿಕನ್ ಪೀಸ್ಗಳನ್ನು ಹಾಕ್ಕೊಳ್ಳೋಣ. ಹಾಗೆ 1/2 ಟೀಸ್ಪೂನಷ್ಟು ಅರ್ಶಿನದ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ನಾನಲ್ಲಿ 1.5 ಟೀಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ನೀಟಾಗಿ ಎಲ್ಲ ಕಡೆ ಉಪ್ಪು ಮತ್ತು ಅರಶಿನ ಮಿಕ್ಸ್ ಆಗಬೇಕು, ಕೂಟಾಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಉಪ್ಪೆಲ್ಲ ಅಂಟಬೇಕು. ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಬಿಟ್ಟು ಈ ರೀತಿ ಹುರ್ಕೊಳ್ಳಿ. ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಮುಚ್ಚಿಬಿಟ್ಟು 1/10-15 ನಿಮಿಷ ಬೇಯಲಿಕ್ಕೆ ಬಿಡೋಣ. ಅದರಲ್ಲಿರುವಂಥ ನೀರಿನಂಶ ಎಲ್ಲ ಚೆನ್ನಾಗಿ ಬಿಡಬೇಕು. 1/12 ನಿಮಿಷ ಆದಮೇಲೆ ನೋಡಿ ಅದರಲ್ಲಿರುವಂಥ ಚಿಕನ್ನಲ್ಲಿರುವಂಥ ನೀರಿನಂಶ ಎಲ್ಲ ಬಿಟ್ಟಿದೆ. ಈ ಟೈಮಲ್ಲಿ ಸ್ವಲ್ಪ ನೀರು ಇರುವಾಗಲೇ ನಾವು ಮಸಾಲೆ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ, ಈ ಪೌಡರನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಬೇಕು ಅಂತ ಹೇಳಿದರೆ ನೀವು ಉಪ್ಪನ್ನು ಚೆಕ್ ಮಾಡಿಬಿಟ್ಟು ಉಪ್ಪು ಬೇಕು ಅನಿಸಿದ್ರೆ ಉಪ್ಪನ್ನು ಆ್ಯಡ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಖಾರ ಕಡಿಮೆ ಅನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ಬೋದು. ಇವಾಗ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಬಿಟ್ಟು ಮತ್ತೆ 1/15-20 ನಿಮಿಷ ಬೇಯಿಸ್ಕೊಳ್ಳಿ. ಮೀಡಿಯಂ ಉರಿಯಲ್ಲೇ ಬೇಯಿಸ್ಕೊಳ್ಳಿ. ನೋಡಿ, ಅದರಲ್ಲಿರುವಂಥ ನೀರಿನಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು, ನೀರೇನು ಆ್ಯಡ್ ಮಾಡೋದಲ್ಲ, ಸೀದೋಗೋ ಚಾನ್ಸಸ್ ಇರುತ್ತೆ ಆ ರೀಸನ್ಗೆ. ಇದಕ್ಕೆ 1 ಟೇಬಲ್ಸ್ಪೂನ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ, ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋದು. ಹಾಗೆ 1/2 ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಳೋಣ. ಇದೆರಡು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ಸಿಂಪಲ್ ಆದಂಥ ರೆಸಿಪಿ. ಅನ್ನ ರಸಂ ಜೊತೆಗೆ, ಅನ್ನ ಬೇಳೆ ಸಾರು ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂಡ ನೀವು ಸ್ಟಾರ್ಟರಾಗಿ ಕೂಡ ತಿನ್ಬೋದು, ಅಷ್ಟು ಈಸಿಯಾದಂಥ ರೆಸಿಪಿ. ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಂಡಿದ್ದೀನಿ, ನಿಮಗೆ ಖಾರ ಕಡಿಮೆ ಬೇಕಂದರೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡು ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಫ್ಲೇಮ್ ಆಫ್ ಮಾಡಿಕೊಂಡು ರೆಡಿಯಾಗಿರುವಂಥ ಚಿಕನ್ ಫ್ರೈಯನ್ನು ಸರ್ವ್ ಮಾಡಿಕೊಂಡ್ರೆ ಆಯಿತು. ಮೇಲೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಾವು ಚಿಕನ್ ಫ್ರೈಯನ್ನು ಮಾಡ್ಕೊಳ್ಬೋದು ಅಂತ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.